ಸರ್ ಸಿದ್ದರಾಮ ರಾಜ್ಯದ ಜನತೆ ಈಗಾಗಲೇ ಸಂಚಾರ ಮಾಡ್ತಾ ಇದ್ದಾರೆ ಈಗ ಒಂದೆಡೆ ಅವರ ಕ್ಷೇತ್ರದ ಸ್ಪರ್ಧೆ ವಿಚಾರವಾಗಿ ಬಿಜೆಪಿ ಅವರು ಟೀಕೆ ಮಾಡ್ತಾರೆ ಮತ್ತೆ ಅವರು ಯಾವುದಾದ್ರು ಒಂದು ವಿಡಿಯೋಗಳು ಬಂದ್ರೆ ಟೀಕೆ ಮಾಡ್ತಾರೆ ತಮ್ಮ ಪಕ್ಷದಲ್ಲಿ ಈ ತರ ದೊಡ್ಡ ಮಟ್ಟದಾಗೆ ಒಂದು ಭ್ರಷ್ಟಾಚಾರ ಆದ್ರೂ ಕೂಡ ಬಿಜೆಪಿ ಕೆಲವು ನಾಯಕರು ಟೀಕೆ ಮಾಡಲ್ಲ ಈ ಒಂದು ರಾಜಕೀಯ ಪರಿಸ್ಥಿತಿ ಬಗ್ಗೆ ಶಾಸಕ ಪ್ರತಿಪಕ್ಷಗಳು ಒಂದೆಡೆ ಅವರು ಟೀಕೆ ಮಾಡೋದೇ ಅವರ ಕೆಲಸ ಬಟ್ ಆ ಟೀಕೆಯಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅಂತ ನೋಡಬೇಕು ಇವತ್ತು ಸಿದ್ದರಾಮಯ್ಯರಿಗೆ ಯಾವುದೇ ಕ್ಷೇತ್ರ ಇಲ್ಲ ಅಂತ ಹೇಳಿ ಅವ್ರು ಟೀಕೆ ಮಾಡೋದು ಬಹುಶಃ ಯಾಕೆಂತಂದ್ರೆ ಬಾದಾಮಿ ಜನ ಬಂದು ಎಷ್ಟು ಸಾರಿ ಅವರು ಅಲ್ಲೇ ನಿಂತ್ಕೊಬೇಕು ಅಂತ ಕೇಳಿದ್ದಾರೆ ಅಷ್ಟಲ್ಲದೆ ಬೇರೆ ಬೇರೆ ಕ್ಷೇತ್ರದ ಜನರುಗಳು ಕೂಡ ನಮ್ಮ ಕ್ಷೇತ್ರದಲ್ಲೇ ಬಂದು ನಿಂತ್ಕೊಳ್ಳಿ ಅಂತ ಹೇಳಿ ಮಾಧ್ಯಮದ ಮುಂದೆ ಹೇಳ್ತಾರೆ ಎಷ್ಟು ಬಿಜೆಪಿ ಪಕ್ಷದವರೇ ಬಂದು ನಮ್ಮ ಕ್ಷೇತ್ರದಲ್ಲಿ ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಬೇಕಾದ್ರೆ ನಾವೇ ಚುನಾವಣೆಗೆ ದುಡ್ಡು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯರಿಗೆ ಯಾವುದೇ ಕ್ಷೇತ್ರ ಇಲ್ಲ ಅಂತ ತಪ್ಪು ಆದರೆ ಕ್ಷೇತ್ರ ಅವ್ರ ಸಮಸ್ಯೆ ಏನಂತಂದ್ರೆ ಅಷ್ಟು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕು ಅನ್ನೋದು ಸಮಸ್ಯೆ ಆಗಿದೆ ಆದರೆ ಈಗಾಗಲೇ ಅವ್ರು ಘೋಷಣೆ ಮಾಡಿದರೆ ಕೋಲಾರದಲ್ಲಿ ನಿಂತ್ಕೊಳ್ತೀವಿ ಅಂತ ಹೇಳಿ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರೆ ಸರ್ ರಾಜ್ಯದ ನಾಲ್ಕು ಸಚಿವರುಗಳು ಕಾಂಗ್ರೆಸ್ ಸೇರ್ತಾರೆ ಎನ್ನುವಂಥದ್ದು ಇದೆ ಮಾತುಕತೆ ಆಗಿದೆ ಅಂತ ಬಿಜೆಪಿಯ ನಾಲ್ಕು ಸಚಿವರು ಕಾಂಗ್ರೆಸ್ ಸೇರ್ತಾರೆ ಎನ್ನುವಂಥದ್ದು ಮಾತಿದೆ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅದು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ವರಿಷ್ಠ ನಾಯಕರಿದ್ದಾರೆ ಅವರು ತೀರ್ಮಾನಕ್ಕೆ ಬಿಟ್ಟಿದ್ದು ಖಂಡಿತ ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅಲ್ಲ ಬಂದರೆ ನೀವು ಸ್ವಾಗತ ಮಾಡ್ತೀರ ಅಂತೇಳಿ ಆ ನಾಲ್ಕು ಸಚಿವರು ಇವಾಗ ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಇದಾಗುತ್ತೆ ಈಗ ಬರೋರು ಕೂಡ ಇದೇ ರೀತಿ ಟೈಂಟೆಡ್ ಆಗಿದ್ದರೆ ಅಂಥವ್ರನ್ನ ಸೇರಿಸ್ಕೊಳ್ಳೋದು ಒಂದು ಅರ್ಥ ಇರೋದಿಲ್ಲ ಯಾರು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಬರ್ತಾರೆ ಅಂಥವ್ರನ್ನೇ ಸೇರಿಸ್ಕೊಳ್ಳೋದು